ರಾಜ್ಯ ಸರ್ಕಾರ 42 ಮಂದಿ ಐಐಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಮಂಡ್ಯ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ ಎಂವಿ ವೆಂಕಟೇಶ್ ಅವರನ್ನು ವರ್ಗಾವಣೆ ಮಾಡಿದ್ದು ಶ್ರೀಮತಿ ಎಸ್ ಅಶ್ವತಿ ಅವರು ಮಂಡ್ಯ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ದ ಎಸ್ ಅಶ್ವತಿ ಕೇರಳ ಮೂಲದವರು. ದಾವಣಗೆರೆ ಡಿಸಿ ಗೌತಮ್ ಬಗದಿ ಅವರನ್ನು 2019 ಫೆಬ್ರವರಿ 14 ರಂದು ವಿವಾಹವಾಗಿದ್ದಾರೆ. ವರ್ಗಾವಣೆ ಆಗಿರುವ ಡಾಕ್ಟರ್ ವೆಂಕಟೇಶ್ ಅವರನ್ನು ಜಲನಯನ ಅಭಿವೃದ್ಧಿ ಆಯುಕ್ತರಾಗಿ ಬೆಂಗಳೂರಿಗೆ ವರ್ಗಾಯಿಸಲಾಗಿದೆ. ಚಾಮರಾಜನಗರ ಡಿಸಿ ಡಾಕ್ಟರ್ ಎಂ ಆರ್ ರವಿ ಅವರನ್ನು ಬೆಂಗಳೂರಿನ ಸಕಾಲ ಆಯುಕ್ತರಾಗಿ ನೇಮಕ ಮಾಡಲಾಗಿದೆ. ಮಂಡ್ಯದಿಂದ ಸ್ಪರ್ಧಿಸುವಂತೆ ಕರೆದಿರೋದು ನಿಜ, ಆದರೆ ನನ್ನ ಸ್ವಕ್ಷೇತ್ರದಿಂದಲೇ ನನ್ನ ಸ್ಪರ್ಧೆ ಎಂದು ಗಾಸಿಫ್ ಸುದ್ದಿಗೆ ತೆರೆ ಎಳೆದ ಕಾಂಗ್ರೆಸ್ನ ಮಾಜಿ ಸಚಿವ ಚಿಲುವರಾಯಸ್ವಾಮಿ, ನಾಗಮಂಗಲದಲ್ಲಿ ಜೆಡಿಎಸ್ ಕಟ್ಟಿದ್ದು ನಾನೇ ಎಂದು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರನ್ನು ಕುಟುಕಿದ್ದಾರೆ. ಸೊ ನಾನೆಲ್ಲ ಅವತ್ತೂ ನಾಗಮಂಗಲ ಬಿಟ್ಟಿದ್ದೀನಿ, ನಾನು ಈ ಕಡೆ ಕ್ಷೇತ್ರ ಹೋಗ್ತೀನಿ, ಬೆಂಗಳೂರು ನಿಂತಿದ್ದೀನಿ, ಮಂಡ್ಯಕ್ಕೆ ನಿಂತಿದ್ದೀನಿ, ನಾನೆಲ್ಲೂ ಮಾತಾಡಿಲ್ಲ, ಖಾಸಗಿಯಾಗೂ ಮಾತಾಡಿಲ್ಲ, ಸೊ ಮಾಧ್ಯಮದ ಮುಂದೆಲ್ಲೂ ಮಾತಾಡಿಲ್ಲ. ಅದರಿಂದ ನಾಗಮಂಗಲದಲ್ಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಸಾಕಷ್ಟು ಬಾರಿ ಹೇಳಿದೆ. ನಾಗಮಂಗಲ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚಲುವರಾಯಸ್ವಾಮಿ, ಕೊಪ್ಪ ಸೇರಿದಂತೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿನ 35 ಗ್ರಾಮ ಪಂಚಾಯಿತಿಗಳ ಪೈಕಿ 21ರಲ್ಲಿ ಕಾಂಗ್ರೆಸ್ನ ಪಕ್ಷ ಅಧಿಕಾರ ಹಿಡಿದಿದೆ ಎಂದು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಲ ಪ್ರದರ್ಶನ ಮಾಡಿದರು. ನಮ್ಮ ಕಡೆ ಎಲ್ಲ ಥರದ ಸಮಪಾಲುವಾಗಿ ಆಗಿದೆ. ಅದರಲ್ಲಿ ಒಟ್ಟು 21 ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಪರವಾಗಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ, ಎಲ್ಲ ಮೆಂಬರ್ಗಳಿಗೆ, ಎಲ್ಲ ಮೀಟರ್ಗಳಿಗೆ ನಾನು ಪತ್ರಿಕೆ ಮೂಲಕ ಅಭಿನಂದನೆಯನ್ನು. ರಾಜ್ಯದಲ್ಲಿ ಜೆಡಿಎಸ್ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರ ನಡೆಸಿದಾಗಲೂ ನಾಗಮಂಗಲದಲ್ಲಿ ಜೆಡಿಎಸ್ 3ನೇ ಸ್ಥಾನದಲ್ಲಿತ್ತು. ನಂತರದಲ್ಲಿ ಜೆಡಿಎಸ್ ಕಟ್ಟಿದ್ದು ನಾನೇ, ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ನಾವೇ ಹೆಚ್ಚು ಪಂಚಾಯಿತಿಗಳಲ್ಲಿ ಅಧಿಕಾರದಲ್ಲಿದ್ದು 20 ಪಂಚಾಯಿತಿ ಅಧಿಕಾರ ಹಿಡಿಯುತ್ತೇವೆ ಎನ್ನುತ್ತಿದ್ದವರು ಈಗ ಎಷ್ಟರಲ್ಲಿ ಗೆದ್ದಿದ್ದಾರೋ ಗೊತ್ತಿಲ್ಲ ಎಂದು ಶಾಸಕ ಸುರೇಶ್ ಗೌಡರನ್ನು ಗೇಲಿ ಮಾಡಿದರು. ಮಾಜಿ ಶಾಸಕರುಗಳು ಮತ್ತು ಹಾಲಿ ಶಾಸಕರುಗಳು ಸಾಕಷ್ಟು ಜನ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಇವತ್ತು ಯಾವುದನ್ನು ಸಹ ನಾವು ಹೇಳಲಿಕ್ಕಾಗಲ್ಲ. ಯಾರು ಬೇಕಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಆ ಕ್ಷೇತ್ರ, ಆ ಜಿಲ್ಲೆ ಮತ್ತು KPCCಯ ಅನುಮತಿಯೊಂದಿಗೆ ಬರಲಿಕ್ಕೆ ಅವಕಾಶ ಇದೆ. ಸೊ ಅದರಿಂದ ಹೆಚ್ಚಿನ ಕೆಲವರು BJPಯಿಂದಲೂ ಕೆಲವು ಶಾಸಕರುಗಳು, ಕೆಲವು ಪ್ರಭಾವಿ ನಾಯಕರುಗಳು ಬರ್ತಕ್ಕಂಥ ಅವಕಾಶಗಳಿದೆ, ಸಾಧ್ಯತೆಗಳಿದೆ, ಎಂಥ ದಳದಿಂದ ಬರ್ಲಿಕ್ಕೆ ಸಾಧ್ಯ ಇದೆ. ಅದು ಯಾರನ್ನು ಒತ್ತಾಯ ಮಾಡಿ ಕರ್ಕೊಂಡ್ಬರ್ತಕ್ಕಂಥ ಮುಂದಿನ ದಿನದಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಸೇರುವವರಿದ್ದು ಮಂಡ್ಯದಲ್ಲಿ ಕಾಂಗ್ರೆಸ್ ಸಂಘಟಿಸಲು ಶ್ರಮಿಸುವುದಾಗಿ ತಿಳಿಸಿದರು. ಕಾಂಗ್ರೆಸ್ ಜೆಡಿಎಸ್ ಬಲ ಪ್ರದರ್ಶನವೂ ಇಲ್ಲ ಮತ್ತು ಈ ಚುನಾವಣೆಯಲ್ಲಿ ತುಂಬಾ ಸಾಧ್ಯ ಮಾಡಿದೀವಲ್ಲ ಅಂತ ಒಂತನೂ ಇಲ್ಲ. ಅದೊಂದು ಪ್ರಕ್ರಿಯೆ ಈಗ ನಮಗೆ ಇವೆಲ್ಲ ಮಾತಾಡೋದಕ್ಕೆ ಆಗಲ್ಲ. ನಾವು ಮೊದಲಿಂದ ಮಾತಾಡಿದ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಬಟ್ ಆದರೆ ಸುಮ್ಮನೆ ಹೇಳಿದಾಗ ನಾನು ಇದರಲ್ಲಿ ಆಸಕ್ತಿ ಇರಲಿಲ್ಲ. ನಮ್ಮೆಲ್ಲ ಲೀಡರ್ಗಳು ಗೆದ್ದಂಥ ಅಧ್ಯಕ್ಷರು ಇಲ್ಲ, ಅವರೆಲ್ಲ ಮಾತಾಡಿದ್ದಾರೆ, ಲೀಗ್ ಮಾತಾಡಿದ್ದಾರೆ, ನಾವೊಂದು ಫೋಟೋ ತೆಗೆದು ಅಟ್ಲೀಸ್ಟ್ ಒಂದು ಮೀಡಿಯಾದಲ್ಲಿ ಹೇಳಬೇಕು ಅಂತ ಅಂದರು. ಅದಕ್ಕೋಸ್ಕರ ಎಲ್ಲರ ಸಮಾಧಾನಕ್ಕೆ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಇದೊಂದು ಪ್ರಕ್ರಿಯೆ ಅಂತೇಳಿ ಹೇಳಿದರು. ಯಾರು ಒಬ್ಬರು ರೈತ ವಿರೋಧಿ ಕೃಷಿ ಮಸೂದೆಗಳ ವಿರುದ್ಧ ವಿಚಾರಣಾ ಸಂಕಿರಣ ಕಾರ್ಯಕ್ರಮವನ್ನು ಮದ್ದೂರಿನಲ್ಲಿ ಇಂದು ಆಯೋಜಿಸಲಾಯಿತು. ಕ್ರೀಡಾ ಬಳಗದ ಪಕ್ಕದಲ್ಲಿರುವ ಎಂಡಿ ನಂಜುಂಡಸ್ವಾಮಿ ಅವರ ಪುತ್ಥಳಿಗೆ ಹಾರ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘದ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಎಎಲ್ ಕೆಂಪುಗೌಡರವರು ಮಾತನಾಡಿ, ರೈತ ಸಂಘ ಮಂಡ್ಯ ಜಿಲ್ಲೆಯಲ್ಲಿ ಉದಯವಾಗುವುದಕ್ಕೆ ಮುಂಚೆ ನಾವು ರಾಜಕೀಯ ವ್ಯಕ್ತಿಗಳ ಹಿಂಬಾಲಕರಾಗಿ ಅವರ ಕೈ ಕೆಳಗೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ವಿಚಾರಧಾರೆಗಳು ನಮ್ಮ ಹೋರಾಟದ ದಿಕ್ಕನ್ನೇ ಬದಲಾಯಿಸಿದವು. ಇಂದು ಪುಟ್ಟಣ್ಣಯ್ಯ ಶ್ರೀನಿವಾಸ್, ಎನ್ ಶ್ರೀನಿವಾಸ್, ಎಸ್ಡಿ ಜಯರಾಮ್ ಅಂತಹ ನಾಯಕರನ್ನು ಗುರುತಿಸಿದ್ದು ಭೂ ರೈತ ಸಂಘ. ಆದ್ದರಿಂದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನು ಈ ಸಂದರ್ಭದಲ್ಲಿ ನೆನೆಯುವುದು ಅತ್ಯವಶ್ಯಕವಾಗಿದೆ ಎಂದು ನುಡಿದರು. ಊರುಕೊಂಡೆ
ಊರಿಗೆ ಬಂದ್ರೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಎದುರ್ಕತ್ತಿದ್ದ, ಒಬ್ಬ ಪೊಲೀಸ್ ಎದುರ್ಕತ್ತಿದ್ದ, ಒಬ್ಬ ತಹಸೀಲ್ದಾರ್ ಚೇಂಬರ್ ಹೋಗ್ಬೇಕು ಅಂದ್ರೆ ಕಾಲೆಲ್ಲ ಒಂದ್ ಕಡೆ ನಡೆಯುತ್ತಿದ್ದ. ರೈತ ಸಂಘ ಯಾವಾಗ 1982 ಮೇನಲ್ಲಿ ಅದು ಈ ಮದ್ದೂರು ನೆಲಕ್ಕೆ ಬಂತು. ನಮ್ಗಿಂತ ಫಸ್ಟ್ ಬಂದದ್ದು ಮದ್ದೂರಿನ ಈ ಭಾಗಕ್ಕೆ. ಶ್ರೀಮತಿ ನಂದಿನಿ ಜೈರಾಮ್ ರವರು ಪ್ರೊಫೆಸರ್ ಎಂಡಿಎನ್ ರವರ ಮುಂದಾಲೋಚನೆಗಳು ವಿಷಯ ಕುರಿತು ವಿಚಾರ ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಗೊಲ್ಲರದೊಡ್ಡಿ ಅಶೋಕ್, ಪುಟ್ಟಸ್ವಾಮಿ ಪನ್ನೆದೊಡ್ಡಿ ಇನ್ನಿತರ ಮುಖಂಡರುಗಳು ಭಾಗವಹಿಸಿದ್ದರು. ಮಾಜಿ ಸಂಸದ ಶಿವರಾಮೇಗೌಡರು ನಾನೇ ಜೆಡಿಎಸ್ ಅಭ್ಯರ್ಥಿ ಎಂಬ ಹೇಳಿಕೆಗಳನ್ನು ಖಂಡಿಸುತ್ತೇವೆ, ಅವರ ವಿರುದ್ದ ವರಿಷ್ಠರಿಗೆ ದೂರು ನೀಡುತ್ತೇವೆ ಎಂದು ಮಂಡ್ಯ ಮನ್ಮೂಲ್ ನಿರ್ದೇಶಕ ನೆಲ್ಲಿಗೆರೆ ಬಾಲು ಕಿಡಿಕಾರಿದ್ದಾರೆ. ನಾಗಮಂಗಲದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು 47,000 ಮತಗಳ ಅಂತರದಲ್ಲಿ ಗೆದ್ದಿರುವ ಶಾಸಕ ಸುರೇಶ್ ಗೌಡರಿದ್ದಾರೆ, ಯಾರಿಗೆ ಟಿಕೆಟ್ ನೀಡಬೇಕು ಎಂದು ನಮ್ಮ ನಾಯಕರಾದ ದೇವೇಗೌಡರಿಗೆ ಮತ್ತು ಕುಮಾರಣ್ಣರಿಗೆ ಬಿಟ್ಟ ವಿಚಾರ. ಶಿವರಾಮೇಗೌಡರು ಈ ರೀತಿ ಮಾತನಾಡಿಯೇ ಜನರಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ. ಮೊದಲು ತಾಳ್ಮೆ ಕಲಿಯಲಿ, ಪ್ರಚಾರಕ್ಕಾಗಿ ನಾನೇ ಜೆಡಿಎಸ್ ಅಭ್ಯರ್ಥಿ ಎಂಬ ಹುಚ್ಚಾಟದ ಹೇಳಿಕೆಗಳನ್ನು ಬಿಡಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ಒಂದು ಪಕ್ಷದಲ್ಲಿದ್ದುಕೊಂಡು ಎಲ್ಲವನ್ನೂ ತಾವೇ ನಿರ್ಧರಿಸಿ ಹೇಳಿಕೊಳ್ಳುವ ಶಿವರಾಮೇಗೌಡರ ಹೇಳಿಕೆಗಳನ್ನು ಖಂಡಿಸುತ್ತೇನೆ, ಈ ಬಗ್ಗೆ ವರಿಷ್ಠರಿಗೆ ದೂರು ನೀಡುತ್ತೇವೆ ಎಂದು ಕಿಡಿಕಾರಿದರು. ನಿಮ್ಮ ಪಕ್ಷದಿಂದ ವರ್ಷಣೆ ಸರ್, ಇವತ್ತು ಶಿವರಾಮೇಗೌಡರು ತಾಳ್ಮೆಯಿಂದ ಇರಬೇಕು, ಹಿರಿಯರಿದ್ದಾರೆ, ಮಾಜಿ ಸಂಸದರಿದ್ದಾರೆ, ಭವಿಷ್ಯ ಅವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ಬೇಕು. ಅವರೇನಾದರೂ ಶಾಸಕರಾಗಬೇಕು ಅಂತ ಮುಂದೆ ಕ್ಯಾಂಡಿಡೇಟ್ ಆಗಬೇಕು ಅಂತಿಲ್ಲ, ದೇವೇಗೌಡರು ಕುಮಾರನ ಹೇಳಿಕೆ ಕೊಡಿಸ್ಬೇಕೇ ಹೊರತು ಇವರಿಗೆ ಇವರಿಗಿಷ್ಟು ಇವರಿಗೆ ನಾನು ಕ್ಯಾಂಡಿಡೇಟು ಅಂತ ಅಂದ್ಬಿಟ್ರೆ. ಯಾಕೆಂದರೆ ಈಗಾಗಲೇ 47,000 ಲೀಡಿನ ಗೆದ್ದಂಥ ಶಾಸಕರು ನಮ್ಮ ತಾಲೂಕು ಇದ್ದಾರೆ. ನನಗೂ ಆಸೆ ಇದೆ, ನನಗೂ ಆಸೆ ಇದೆ ಅಂತೇಳಿ ನಾನು ಮುಂದೆ ನಾನೇ ಕ್ಯಾಂಡಿಡೇಟ್ ಹೇಳೋಕ್ಕಾಗೋದಿಲ್ಲ. ನಾನು ಯಾವ ಕ್ಯಾಂಡಿಡೇಟ್ ಹೇಳಬೇಕು ಅಂತಂದರೆ ನಮ್ಮ ಪಕ್ಷದ ನಾಯಕರಂತ ದೇವೇಗೌಡರು ಕುಮಾರನವರು ಹೇಳ್ದಂಗೆ ಮಾತ್ರ ಅದನ್ನು ನನಗೆ ಹೇಳಬೇಕೇ ಹೊರತು ಅದುವರೆಗೆ ಈ ಥರ ಹೇಳಿದರೆ ಹುಚ್ಚಾಟ ಅಂತ ಹೇಳ್ತಾರೆ ಜನ. ಅವರ ಜನರಿಂದ ನಂಬಿಕೆ ಕಳ್ಕೊತಾರೆ ಹೊರತು, ಬಟ್ ಅದರಿಂದ ಏನು ಉಪಯೋಗ ಆಗಲ್ಲ ಅವ್ರಿಗೆ. ಪಕ್ಷೇತರ ಅಭ್ಯರ್ಥಿ ಆಗೋದು ಸಹ ನಾನು ಸ್ಪರ್ಧೆ ಮಾಡಿ, ಅದು ಅವ್ರ ಇಷ್ಟ. ಅದು ಪಕ್ಷೇತರ ಅಭ್ಯರ್ಥಿ ಅಂದರೆ ಪಕ್ಷ ಬಿಟ್ಟು ಹೋದ್ಮೇಲೆ ತಾನೇ ಅದು, ಇವಾಗ ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ನಾವು ದೇವೇಗೌಡರು ಕುಮಾರಂತ ಮಾತಾಡ್ತೀವಿ, ಇದೆಲ್ಲ ಹೇಳಿಕೆ ನಾವು ಖಂಡಿಸ್ತೀನಿ ವೈಯಕ್ತಿಕವಾಗಿ, ಇಂಥ ಹೇಳಿಕೆಗಳನ್ನ ಖಂಡಿಸ್ತೀವಿ. ಯಾಕೆಂದರೆ ಒಂದು ಪಕ್ಷದಲ್ಲಿ ಇದ್ದುಕೊಂಡು ಒಬ್ಬ ಶಾಸಕರು ಇರಬೇಕಾದ್ರೆ ಇಂಥ ಹೇಳಿಕೆ ಕೊಡಬಾರ್ದು ಅಂತ ನಾವು ಅವ್ರಿಗೆ ಮನವಿ ಮಾಡ್ಕೊತೀವಿ ಶಿವರಾಮೇಗೌಡರಿಗೆ. ಮತ್ತು ಅವರ ಘನತೆಗೆ ಅದು ಸರಿಯೋದಿಲ್ಲ, ಹೇಳಿಕೆಯಿಂದ ಪಕ್ಷ ಡ್ಯಾಮೇಜ್ ಆಗಲ್ಲ ಸರ್. ಸರ್, ಶಿವರಾಮೇಗೌಡರು ಹೇಳಿಕೆ ಹೊಸದೇ ಒಂದೊಂದು ಕ್ಷಣಕ್ಕೆ ಒಂದೊಂದಕ್ಕೆ ಅವರು ಬಹುಶಃ ಪ್ರಚಾರಕ್ಕೆ ಈ ಮಾತು ಹೇಳ್ಕೊತಾ ಇರ್ಬೇಕೇನೋ ಗೊತ್ತಿಲ್ಲ, ಹೇಳ್ಕೊತಾರೆ ಅದಕ್ಕೆ ನಾವೇ ಮಾಡಕತ್ತೀವಿ. ಸ್ವಲ್ಪ ಬಹುಶಃ ಪ್ರಚಾರ ಪ್ರಿಯರಿದ್ದಾರೆ ಅದಕ್ಕೆ ಹೇಳ್ಕೊತಾರಬೋದು, ಹೇಳ್ಕೋಬಾರ್ದು ನನ್ನೇ ಅವ್ರಿಗೆ. ಯಾಕೆಂದರೆ ಅವ್ರ ಘನತೆಗೆ ಅವರು ಮಾಜಿ ಸಂಸದರು, ಅವರಿಗೆ ಒಂದು ಘನತೆ ಅನ್ನೋದು ಇದೆ, ಅವ್ರಿಗಾದಂಥ ಪೋರ್ಟ್ಫೋಲಿಯೋ ಇದೆ. ಯಾವತ್ತು ಯಾವುದಿದ್ರು ಇದು ಈ ದೇಶ ಸಂವಿಧಾನ ಒಂದಕ್ಕೆ ಇದಕ್ಕೆ ಹೋಗಿ ಬಂದವರು, ಸದನಕ್ಕೆ ಹೋಗಿ ಬಂದವರು, ಅವರು ಆ ಸ್ಥಾನ ಉಳಿಸ್ಕೋಬೇಕು. ಯಾಕೆಂದರೆ ಶಾಸಕರಿದ್ದಾರೆ, ಇನ್ನೂ ಏನಿಲ್ಲ, ಒಂದು ಪಕ್ಷ ಅಂತಿದೆ. ಪಕ್ಷದ ನಾಯಕರು ಕೂಡ ಹೇಳಬೇಕೇ ಹೊರತು ನಾನೇ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟು ಮನೆ ತಂದುಬಿಡ್ತೀನಿ ಅಂದರೆ ಅದೇನು ಪೇಪರೇ. ಏನಾರು ಹೇಳಿ ಸಿರಿಸ.